ದಲ್ಲಿ ಕೊರೋನಾ ಕೇಸ್ ಹೆಚ್ಚಾಗ್ತಾ ಇದೆ. ಈ ಮಧ್ಯೆ ಬೃಹತ್ ಸಮಾವೇಶಕ್ಕೆ ಪಂಚಮಸಾಲಿ ಪೀಠದ ಜಯ ಮೃತ್ಯುಂಜಯ ಸ್ವಾಮೀಜಿ ಕರೆಯನ್ನು ಕೊಟ್ಟಿದ್ದಾರೆ. 2A ಮೀಸಲಾತಿ ಹೋರಾಟಕ್ಕೆ ಜನವರಿ 14ಕ್ಕೆ ವರ್ಷ ತುಂಬುತ್ತಾ ಇದ್ದು ಅಂದು ಬಾಗಲಕೋಟೆ ಕೂಡಲ ಸಂಗಮದಲ್ಲಿ ಪಂಚಮಸಾಲಿ ಹೋರಾಟ ವರ್ಷಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಬಗ್ಗೆ ಮಾತನಾಡಿರುವಂತಹ ಜಯ ಮೃತ್ಯುಂಜಯ ಸ್ವಾಮೀಜಿ 2021 ಜನವರಿ 14ರಂದು ಸಿಎಂ ಭರವಸೆ ಮೇರೆಗೆ ಅನಿರ್ದಿಷ್ಟಾವಧಿ ಧರಣಿ ವಾಪಸ್ ಪಡೆದಿದ್ವಿ. ಹೀಗಾಗಿ ಹೋರಾಟದ ವರ್ಷಾಚರಣೆಯನ್ನ ಪೀಠದಲ್ಲಿ ಆಯೋಜಿಸಿದ್ದೇವೆ. ಮಾರ್ಚ್ ಅಂತ್ಯದೊಳಗಡೆ ಮೀಸಲಾತಿ ಆದೇಶ ಹೊರಬೀಳುವಂತ ಲಕ್ಷಣಗಳು ಸ್ಪಷ್ಟವಾಗಿದೆ ಅಂತ ಹೇಳಿದರು. ಪಂಚಮಸಾಲಿ ಪಾದಯಾತ್ರೆಯ ಹೋರಾಟ ಜನವರಿ 14ನೇ ತಾರೀಕು 2022 ಶುಕ್ರವಾರ ದಿವಸ ಬೆಳಗ್ಗೆ 11 ಗಂಟೆಗೆ ಪಾದಯಾತ್ರೆಯ ವರ್ಷಾಚರಣೆ ಎನ್ನುವಂತ ಹಾಗೂ ಪಂಚಮಸಾಲಿಗಳ ಜಾಗರಣೆ ಎನ್ನುವಂತ ಕಾರ್ಯಕ್ರಮವನ್ನ ಬೃಹತ್ ಕಾರ್ಯಕ್ರಮವನ್ನ ಸುಕ್ಷೇತ್ರ ಕೂಡಲ ಸಂಘದಲ್ಲಿ ಏರ್ಪಡಿಸಲು ಎಲ್ಲ ಹೋರಾಟಗಾರರು ನಿರ್ಧಾರ ಮಾಡಲಾಗಿದೆ. ಈ ಒಂದು ಹೋರಾಟದಲ್ಲಿ ಅವತ್ತಿನ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸಲಿದ್ದಾರೆ. ನಮ್ಮ ಪಂಚಮಸಾಲಿ 2A ಮೀಸಲಾತಿ 90%ಷ್ಟು ಇವತ್ತು ನಾವು ಒಂದು ಮೀಟರ್ನ ಹತ್ತಿದ್ದೀವಿ. ಇನ್ನು ಕೇವಲ 1% ಮಾತ್ರ ಬಾಕಿ ಉಳಿದಿರ್ತಕ್ಕಂಥದ್ದು. ಇವೆಲ್ಲ ಸರ್ವೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಇನ್ನು ಮುಂದಿನ ತಿಂಗಳು ನಮ್ಮ ಕೊಪ್ಪಳ ಜಿಲ್ಲೆ, ರಾಯಚೂರು ಜಿಲ್ಲೆ, ಕಲ್ಯಾಣ ಕರ್ನಾಟಕ ಕೆಲವು ಜಿಲ್ಲೆಗಳಿಗೆ ಆಯೋಗದವರು ಬರ್ತಾ ಇದ್ದಾರೆ. ಆಯೋಗದಲ್ಲಿ ಬಂದು ವರದಿಯನ್ನು ಪಡ್ಕೊಂಡು ಕೂಡಲೇ ಮುಖ್ಯಮಂತ್ರಿಗಳು ಅನುಷ್ಠಾನ ಮಾಡುವಂಥ ಮಾತ್ರ ಬಾಕಿ ಇರ್ತದೆ. ಈ ಇವತ್ತಿನ ಘನ ಸರ್ಕಾರದ ಮೇಲೆ ನಮಗೆ ನಂಬಿಕೆ ಮತ್ತು ಭರವಸೆ ಹುಟ್ಟಿದೆ. ಕಾರಣ CM ಆದ ನಂತರ ನಮಗೆ ಕರೆಸಿ ಮಾತನಾಡಿದ್ದು, ಆಮೇಲೆ ಸತ್ಯಾಗ್ರಹ ಕುಂತಿವಂತೆ ವಾರ್ನಿ ಮಾಡಿದಾಗ ಮತ್ತೆ ರಾಜ್ಯ ಸಂಧಾನ ಮುಖಾಂತರವಾಗಿ ಭರವಸೆ ಕೊಟ್ಟಿದ್ದು. ಹಾಗಾಗಿ ನಾವು ಹೇಳಿದೆವು ಆದಷ್ಟು ಮಾರ್ಚ್ ಒಳಗಾಗೇ ತಾವು ಮೀಸಲಾತಿಯನ್ನು ಕರುಣಿಸಬೇಕು ಅಂತೇಳಿ ಅವರಿಗೆ ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ